नमस्ते टेस्ट ऑफ बैंगलोर फूड कन्नड यूट्यूब चैनल के स्वागत इवत्तु नानु स्वीट कॉर्न स्नैक्स हेग माडोदु अंत तोरिसिकोड्तीनि अदक्के बेकागिरो इंग्रीडियंट्स स्वीट कॉर्न ओंदेरडु स्पून कडले हिट्टु हसी मेणसिनकायि ओंदु स्वल्प शुंठि मत्ते ओंदेरडु बेळ्ळुळ्ळि ईरुळ्ळि ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಇದು ಮೆಂತೆ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದೆ ಅಕ್ಕಿ ಇಟ್ಟು ಜೀರಿಗೆ ಪುಡಿ ಮತ್ತು ಉಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ನಾನು ಸ್ವೀಟ್ ಕಾರ್ನ್ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೋಣ ನಾವು ಇಷ್ಟು ಸ್ವೀಟ್ ಕಾರ್ನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಮುಂಚೆನೇ ಬೇಯಿಸಿ ಇಟ್ಕೊಂಡಿರೋದು ಇದು ನಿಮಗೆ ಬೇಗ ಆಗುತ್ತೆ ಸ್ವೀಟ್ ಕಾರ್ನ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ನಾನು ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಕೂಡ ಇದರಲ್ಲೇ ಹಾಕೊಂಬೋದು ಇಲ್ಲಾಂದರೆ ನೀವು ಜಜ್ಜಿ ಹಾಕೊಳ್ತೀನಿ ಅಂದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ ಸಪ್ರೇಟಾಗಿ ನೀವು ಜಜ್ಕೊಳೋರು ಜಜ್ಕೊಬೋದು ಇದನ್ನು ಈಗ ನಾವು ಈ ಬೌಲ್ಗೆ ಹಾಕೋಣ ಈಗ ನೋಡಿ ನಾನು ಇದನ್ನು ಮಿಕ್ಸಿಯಿಂದ ಬಟ್ಲಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಅದಾದ ನಂತರ ಹೆಚ್ಚಿಟ್ಕೊಂಡಿದ್ದ ಮೆಂತೆ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು 3 ಸ್ಪೂನು ಕಡಲೆ ಹಿಟ್ಟು 1.5 ಸ್ಪೂನು ಅಕ್ಕಿ ಹಿಟ್ಟು ಅದಾದ ನಂತರ ಉಪ್ಪು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಉಪ್ಪನ್ನು ಹಾಕೊಬೋದು ಇದನ್ನು ನಾವು ನೀಟಾಗಿ ಕಲಸ್ಕೊಳ್ಳೋಣ ಕಲಸ್ಕೊಂಡ ಮೇಲೆ ನಾವು ಇದು ನೋಡಿ ಇದು ಪಡ್ಡಿನಂಚು ಅಂತ ಹೇಳ್ತಾರೆ ಗುಂಡ್ಪಂಗ್ಲ ಅಂಚು ಅಂತಲೂ ಹೇಳ್ತಾರೆ ಇದನ್ನು ಉಪಯೋಗಿಸ್ಬಿಟ್ಟು ನಾನು ಮಾಡ್ತಾ ಇರೋದು ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಎಣ್ಣೆ ಈಗ ಕರಿಯುವಾಗ ತುಂಬ ಎಣ್ಣೆ ತಗೊಳತ್ತೆ ಈ ರೀತಿ ಮಾಡ್ಕೊಳೋದ್ರಿಂದ ಎಣ್ಣೆ ನಿಮಗೆ ತುಂಬ ಲಿಮಿಟ್ಟಾಗಿ ಉಪಯೋಗಿಸ್ಬೋದು ತುಂಬ ಜಾಸ್ತಿ ಕೂಡ ಎಣ್ಣೆ ತಗೊಳೋದಿಲ್ಲ ನಾನೀಗ ಎಲ್ಲ ಕಡೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಸ್ವಲ್ಪ ಕಾಯಿಲಿ ಏನಂದರೆ ಇದು ಡಯಟ್ ಮಾಡೋರು ಕೂಡ ಆರಾಮಾಗಿ ಇದನ್ನು ತಗೋಬೋದು ಇದು ಕಲಸಿರೋದು ಈ ರೀತಿ ಆಗಿದೆ ಈ ಅದಕ್ಕೆ ನಾವು ಕಲಸ್ಕೊಬೇಕು ಸ್ವಲ್ಪ ಕೈನ ನೀರಲ್ಲಿ ಒದ್ದೆ ಮಾಡ್ಕೊಂಬಿಟ್ಟು ನೀವು ಹಾಕಿದರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಇದನ್ನು ತೊಗೊಳ್ತಾ ಇದ್ದೀನಿ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ ಹಾಕೊಬೋದು ಬೇಕಂದರೆ ನೀವು ಸ್ಪೂನಲ್ಲಿ ಕೂಡ ಹಾಕೊಬೋದು ಈಗ ಬಜ್ಜಿ ಬೋಂಡ ಎಲ್ಲ ಯಾವ ರೀತಿ ಹಾಕ್ತೀರಾ ಅಲ್ವಾ ಅದೇ ರೀತಿ ಹಾಕೊಂಡು ಹೋಗಿ ಏನಂದರೆ ಬಜ್ಜಿ ಬೋಂಡದಲ್ಲೆಲ್ಲ ಡೀಪ್ ಫ್ರೈ ಮಾಡಿರ್ತೀವಿ ತುಂಬ ಎಣ್ಣೆ ಇರುತ್ತೆ ಇದು ತುಂಬ ಎಣ್ಣೆ ಏನು ತೊಗೊಳಲ್ಲ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಬಜ್ಜಿ ಬೋಂಡ ಥರನೇ ನಿಮಗೆ ಟೇಸ್ಟ್ ಕೂಡ ಬರುತ್ತೆ ಸ್ವಲ್ಪ ಕಡಿಮೆ ಎಣ್ಣೆಯನ್ನು ಬಳಸಿ ಮಾಡೋದ್ರಿಂದ ಇದು ಆರಾಮಾಗಿ ಯಾರು ಬೇಕಾದರೂ ಇದನ್ನು ತೊಗೊಬೋದು ರುಚಿಕರವಾಗಿಯೂ ಸಹ ಇರುತ್ತೆ ಇದು ಇದು ಆದಷ್ಟು ನೀವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ನೋಡಿ ಆಗ್ತಾ ಇದೆ ಇದು ನಿಮಗೆ ತುಂಬ ಟೈಮ್ ತೊಗೊಳಲ್ಲ ಸ್ವೀಟ್ ಕಾರ್ನ ಸ್ವಲ್ಪ ಬೇಯಿಸ್ಕೊಂಡು ಈ ಕಡೆ ನೀವು ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಇಷ್ಟ ಇರೋ ಮೆಂತೆ ಸೊಪ್ಪು ಹಾಕ್ಬೋದು ಇಲ್ಲ ಸಬ್ಬಕ್ಕಿ ಸೊಪ್ಪು ಹಾಕೊಬೋದು ಅದನ್ನು ಕಟ್ ಮಾಡೋದು ಕಟ್ ಮಾಡ್ಕೊಂಬಿಟ್ಟು ಮ್ಯಾಕ್ಸಿಮಮ್ ಅಂದರೆ ಒಂದು 15 ನಿಮಿಷ ತೊಗೊಳತ್ತೆ ಅಷ್ಟೇ ತುಂಬ ಸುಲಭವಾಗಿ ಕಾಫಿ ಜೊತೆ ಟೀ ಜೊತೆ ಸ್ನ್ಯಾಕ್ ಆಗಿ ನೀವು ಕೊಡ್ಬೋದು ನೋಡಿ ಬಣ್ಣ ಚೆನ್ನಾಗಿ ಬರ್ತಾ ಇದೆ
ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಎಣ್ಣೆ ಏನು ತುಂಬಾ ಇದು ತಗೊಳೋದಿಲ್ಲ ಈಗ ನೋಡಿ ಇದು ಆಗ್ತಾ ಬಂದಿದೆ ನೋಡಿ ಎಷ್ಟು ನೀಟಾಗಿ ಆಗಿದೆ ಎಣ್ಣೆ ಕೂಡ ಹಾಗೆ ಇದೆ ನಿಮಗೆ ಇದು ತುಂಬಾ ಎಣ್ಣೆ ಹೀರ್ಕೊಳ್ಳಲ್ಲ ಈಗ ನೋಡಿ ನಾನು ಎಲ್ಲ ತೆಗೆದಿದ್ದೀನಿ ಇನ್ನು ಎಣ್ಣೆ ಇದೆ ಸೋ ಅದೇ ಎಣ್ಣೆನೇ ಸಾಕು ನೀವು ಈ ರೀತಿನಾದರೂ ಪ್ರೆಸ್ ಮಾಡ್ಕೊಂಡು ಮಾಡ್ಕೊಬಹುದು ಇಲ್ಲ ಅಂದ್ರೆ ನೀವು ಸುಮ್ಮನೆ ಹಾಗೆ ಕೂಡ ಹಾಕೊಬಹುದು ನಾನು ಫಸ್ಟ್ ಗೆ ತೋರಿಸಿದ್ನಲ್ವಾ ಆ ರೀತಿ ಕೂಡ ಹಾಕೊಬಹುದು ನಿಮ್ಮ ಇಷ್ಟ ಸೋ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಅನ್ನು ಕೂಡ ಕಡಿಮೆ ಇರುತ್ತೆ ರುಚಿಕರವಾಗಿಯೂ ಇರುತ್ತೆ ಆರಾಮಾಗಿ ನಾವು ಇದನ್ನ ಕಾಫಿ ಜೊತೆ ಟೀ ಜೊತೆ ಸಂಜೆ ಈವನಿಂಗ್ ಸ್ನಾಕ್ಸ್ ಆಗಿ ಕೂಡ ಇದನ್ನ ನಾವು ಮಾಡ್ಕೊಬಹುದು ಈಗ ನೋಡಿ ಈ ರೀತಿ ಒಂಬಣ್ಣ ಬರುತ್ತೆ ಅಲ್ಲ ಆಗ ನೀವು ಅದನ್ನ ತಿರುಗಿಸ್ಕೊಬೇಕು ಇಲ್ಲ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ನುಗ್ಗೆ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದರ ಜೊತೆಲಿ ಸಬ್ಬಕ್ಕಿ ಸೊಪ್ಪು ಮೆಂತೆ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಳ್ಳೆ ಕಾಂಬಿನೇಷನ್ ನೋಡಿ ಈ ರೀತಿ ನಾವು ತಿರುಗಿಸ್ಕೊಂಡ್ರೆ ಒಳ್ಳೆ ಹೊಂಬಣ್ಣ ಬಂದಿದೆ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡ್ಕೊಂಬೇಕು ಹೈ ಫ್ಲೇಮ್ ಅಲ್ಲಿ ಆದ್ರೆ ನೀವು ಇಷ್ಟು ಒಳ್ಳೆ ಬಣ್ಣ ಬರೋದಿಲ್ಲ ಅಂದ್ರೆ ಬೇಗ ಸಿಹಿಯತ್ತೆ ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಂಬಹುದು ಬಟ್ ನೋಡ್ಕೊಂಡು ನೀವು ಇದು ಮಾಡ್ಕೊಬೇಕಾಗುತ್ತೆ ಕ್ರಿಸ್ಪಿ ಆಗೂ ಇರುತ್ತೆ ತುಂಬಾ ಎಣ್ಣೆನು ಇದು ತಗೊಳ್ಳಲ್ಲ ಡೀಪ್ ಫ್ರೈ ಕೂಡ ಇಲ್ಲ ಈಗ ನೋಡಿ ನಮ್ಮದು ಸ್ವೀಟ್ ಕಾರ್ನ್ ಸ್ನಾಕ್ಸ್ ರೆಡಿ ಆಗಿದೆ ನೀವು ಮನೆಯಲ್ಲಿ ಮಾಡ್ಕೊಂಡು ಹೇಗಾಯ್ತು ಅಂತ ನಮಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಇನ್ನು ಯಾರಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್